1969ರಲ್ಲಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡ್ತಾರೆ, ವಾಣಿಜ್ಯ ಬ್ಯಾಂಕ್ಗಳನ್ನ ವ್ಯವಸಾಯಕ್ಕೆ ಸಾಲ ಕೊಡಿ ಕುಟುಂಬಗಳ ಅಭಿವೃದ್ಧಿ ಮಾಡಿ ಅಂತ ಕೊಡ್ತಾರೆ. 69ನೇ ರಾಷ್ಟ್ರೀಕರಣ ಮಾಡ್ತಾರೆ. ಆದರೆ ಕೇವಲ 5ನೇ ವರ್ಷಗಳಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಮತ್ತೆ ವಾಪಸ್ ಹೋಗ್ತವೆ, ಕೊಡ್ಲಿಕ್ಕೆ ಆಗಲ್ಲ ಅವ್ರ ಕೇಳಿ. ಕೃಷಿಗೆ ವ್ಯವಸಾಯಕ್ಕೆ ಸಾಲ ಕೊಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ, ರೈತರನ್ನ ಉಳಿಸಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ಸ್ವಾಮಿ ಸಹಕಾರ ದಿಗ್ಗಜರು ನೀವು ಇದ್ದೀರಿ, ಹಿಂದ್ಗಡೆ ರಾಜಣ್ಣವರು ನೀವಿದ್ದು ಕ್ಯಾಬಿನೆಟ್ ಅಲ್ಲಿ ನೀವೇ ಇರ್ಬೇಕನ್ನೇ ಅಂದ್ರೆ, ಸಿದ್ದರಾಮಯ್ಯನವರು ಮುಖ್ಯ ನೀವೇ ಇರ್ಬೇಕನ್ನೇ ಅಂದ್ರೆ ಬಾಯಿ ಮುಚ್ಚಿಬಿಟ್ಟು ಅವ್ರು ಹೇಳಿದ್ ಸೈನ್ ಹಾಕಿ ಈತಿರಿ ಕಾನೂನು ತತ್ತಿರಲ್ಲ. ಸ್ವಾಮಿ ಈ ಸಹಕಾರ ಕ್ಷೇತ್ರ ಬಹಳ ದೊಡ್ಡದು, ಬಹಳ ಇತಿಹಾಸ ಇದೆ, ಸರ್ಕಾರಕ್ಕಿಂತ ದೊಡ್ಡದು. ಸರ್ಕಾರ ಮಾಡೋಕ್ಕಾಗದೇ ಇರ್ತಕ್ಕಂಥದ್ದನ್ನು ಸಹಕಾರ ಕ್ಷೇತ್ರ ಸಹಕಾರಿಗಳು ಮಾಡ್ತಾ ಇದ್ದಾರೆ. ಅಧ್ಯಕ್ಷರೇ, ಈ ಭಾರತ ದೇಶದ ಪ್ರಪ್ರಥಮ ಪ್ರಧಾನಮಂತ್ರಿಗಳಾಗಿದ್ದಂಥ ಜವಾಹರಲಾಲ್ ನೆಹರೂರವರು ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಸಹಕಾರ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಂಥವ್ರು. ಅದಕ್ಕೋಸ್ಕರನೇ ನಾವು ಅವ್ರು ಏನು ಹೇಳ್ತಾರೆ, ಭಾರತ ದೇಶಕ್ಕೆ ಸಹಕಾರ ಕ್ಷೇತ್ರ ಆರ್ಥಿಕ ಹೆಬ್ಬಾಗಿಲು ಪ್ರಧಾನಮಂತ್ರಿಗಳು ಹೇಳಿರ್ತಕ್ಕಂಥದ್ದು, ಒತ್ತು ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೇವೆ ನಾವು, ನವೆಂಬರ್ 14ನೇ ದಿನ ರಾಷ್ಟ್ರದಾದ್ಯಂತ ಜವಾಹರಲಾಲ್ ನೆಹರು ಅವರ ಜಯಂತ್ಯೋತ್ಸವನ ಆಚರಣೆ ಮಾಡ್ತೇವೆ. 7 ದಿನಗಳ ಕಾಲ ಆಚರಣೆ ಮಾಡ್ತೇವೆ ಸಹಕಾರ ಕ್ಷೇತ್ರದ ಬಗ್ಗೆ ಹಾಗೂ ಹೋಗಳ ಬಗ್ಗೆ, ಚರ್ಚೆ ಬಗ್ಗೆ, ಕುಂಠಿತವಾದಕ್ಕೆ ಅಭಿವೃದ್ಧಿ ಬಗ್ಗೆ ಜವಾಹರಲಾಲ್ ನೆಹರು ಅವರು ಕೊಟ್ಟಿದ್ದಾರೆ ಕೊಡುಗೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು 1969ರಲ್ಲಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡ್ತಾರೆ, ವಾಣಿಜ್ಯ ಬ್ಯಾಂಕ್ಗಳನ್ನ ಹಳ್ಳಿಗಳಿಗೆ ಹೋಗಿ ಹಳ್ಳಿ ಅಭಿವೃದ್ಧಿ ಮಾಡಿ ವ್ಯವಸಾಯಕ್ಕೆ ಸಾಲ ಕೊಡಿ ಕುಟುಂಬಗಳ ಅಭಿವೃದ್ಧಿ ಮಾಡಿ ಅಂತ ಕೊಡ್ತಾರೆ. 69ನೇ ರಾಷ್ಟ್ರೀಕರಣ ಮಾಡ್ತಾರೆ. ಆದರೆ ಕೇವಲ 5ನೇ ವರ್ಷಗಳಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಮತ್ತೆ ವಾಪಸ್ ಹೋಗ್ತವೆ, ಕೊಡ್ಲಿಕ್ಕೆ ಆಗಲ್ಲ ಅವ್ರ ಕೈಲಿ. ಕೃಷಿಗೆ ವ್ಯವಸಾಯಕ್ಕೆ ಸಾಲ ಕೊಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ, ರೈತರನ್ನ ಉಳಿಸಲಿಕ್ಕೆ ಆಗೋದಿಲ್ಲ ಅವ್ರಿಗೆ, ವಾಪಸ್ ಹೋಗ್ತಾರೆ. ಮತ್ತೆ ಸಹಕಾರ ತೆಕ್ಕೆಗೆ ಸಹಕಾರ ಸಂಘಗಳು 74-75 ದಿವಸ ಮತ್ತೆ ವಾಪಸ್ ಬರ್ತವೆ ಅಧ್ಯಕ್ಷರೇ. ಅದಾದ್ಮೇಲೆ ಅಧ್ಯಕ್ಷರೇ, ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಪ್ರೊಫೆಸರ್ ಎ ವೈದ್ಯನಾಥನ್ ಅವರ ವರದಿಯನ್ನ ಜಾರಿಗೆ ತರ್ತಾರೆ. ಒಂದು ನಬಾರ್ಡು, ಒಂದು ರಾಜ್ಯ ಸರ್ಕಾರ, ನಾವು 3 ಪಾರ್ಟಿಗಳು ಒಪ್ಪಂದಕ್ಕೆ ಸಹಿ ಹಾಕಿದ್ದೇವೆ. ಆವಾಗ 600 ಚಿಲ್ಲರೆ ಕೋಟಿ ಹಣವನ್ನು ಕೇಂದ್ರ ಸರ್ಕಾರದಿಂದ ಈ ಫ್ಯಾಕ್ಸ್ಗಳಿಗೆ ಕೊಡ್ತಾರೆ, ಫ್ಯಾಕ್ಸ್ಗಳ ಅಭಿವೃದ್ಧಿಗೋಸ್ಕರ ಕೊಡ್ತಾರೆ. ಇವತ್ತು ಇಂಥ ವರದಿಯಲ್ಲಿ ಫ್ಯಾಕ್ಸ್ಗಳಿಗೆ ಯಾವ ನಾಮನಿರ್ದೇಶನವನ್ನು ಮಾಡಬಾರ್ದು ಅಂತಕ್ಕಂಥ ಒಂದು ಕಂಡೀಷನ್ನು ಕೂಡ ಮಾಡಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಮನಮೋಹನ್ ಸಿಂಗ್ರವರ ಪ್ರಧಾನಿಗಳ ಸರ್ಕಾರದ ಒಪ್ಪಂದ, ಜೊತೆ ತೀರ್ಮಾನ, ರಾಜ್ಯ ಸರ್ಕಾರದ ತೀರ್ಮಾನ. ಅವತ್ತು ಲಕ್ಷ್ಮಣ ಸವದಿಯವರು ಇದ್ರು ಅಂತ ಕಾಣ್ತದೆ. ಅವತ್ತು ನಾನು ಮಂತ್ರಿ ಆದಾಗ ಪ್ರಾರಂಭ ಆಯಿತು, 2012 ಸಂಪೂರ್ಣ ಜಾರಿ ಬಂತು. ಸನ್ಮಾನ್ಯ ಅಧ್ಯಕ್ಷರೇ, ಅದಲ್ಲದೆ ಮನಮೋಹನ್ ಸಿಂಗ್ ಅವರು 72,000 ಕೋಟಿ ಸಾಲನೂ ಮನ್ನಾ ಮಾಡಿದ್ದಾರೆ. ಅಭಿನಂದಿಸ್ತೇವೆ ಇದು ಕೆಲಕ್ಕೂ ಕೂಡ. ಕೇಂದ್ರ ಸರ್ಕಾರಗಳು, ನಿಮ್ಮದೇ ಆದಂಥ ಸರ್ಕಾರಗಳು ಈ ರೀತಿ ಮಾಡಿರುವಾಗ ಈ ಸಹಕಾರ ಕ್ಷೇತ್ರದ ಚಿತ್ರಣವನ್ನು ಅಧ್ಯಕ್ಷರೇ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ನಮ್ಮ ರಾಜ್ಯದಲ್ಲಿ 46,282 ಸಹಕಾರ ಸಂಘಗಳು ನೋಂದಣಿಯಾಗಿದ್ದಾವೆ. 40,126 ಸಹಕಾರ ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ. ಇವುಗಳಲ್ಲಿ 2,76,00,000 ಸದಸ್ಯರಿದ್ದಾರೆ. ಸಹಕಾರ 1,50,000 ಠೇವಣಿ ಇದೆ. 2,25,000 ದುಡಿಯ ಬಂಡವಾಳ ಇದೆ. ಈ ಸಹಕಾರ ಸಂಘಗಳಲ್ಲಿ 6,433 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, 15,560 ಹಾಲು ಉತ್ಪಾದಕರ ಸಹಕಾರ ಸಂಘಗಳು, 262 ಪಟ್ಟಣ ಸಹಕಾರ ಬ್ಯಾಂಕ್ಗಳು, 7,213 ಮಹಿಳಾ ಸಹಕಾರ ಸಂಘಗಳು, 609 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಹಕಾರ ಸಂಘಗಳು ಸೇರಿದಂತೆ ಕ್ರೆಡಿಟ್ ಸೊಸೈಟಿಗಳು 4,500 ಸೇರಿದಂತೆ 50 ಹೆಚ್ಚಕ್ಕೂ ವಿವಿಧ ರೀತಿಯ ಸಹಕಾರ ಸಂಘಗಳಿದ್ದಾವೆ. ಅಧ್ಯಕ್ಷ, 50ಕ್ಕಿಂತ ಹೆಚ್ಚು ವಿವಿಧ ರೀತಿಯ ಸಹಕಾರ ಸಂಘಗಳು ರಾಜ್ಯದ ಸೇವೆ ಸಲ್ಲಿಸ್ತಾ ಇದ್ದಾವೆ. SC ST ಸಹಕಾರ ಸಂಘಗಳು 609 ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಹೇಳಿ ಸೂಕ್ತ ತಿದ್ದುಪಡಿಗಳನ್ನು ಸರ್ಕಾರವೇ ಶ್ರೀ ಲಕ್ಷ್ಮಣ ಸಂಗಪ್ಪ ಸವದಿ ಮಾನ್ಯ ಶಾಸಕರು ಇವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಿದ್ದಾರೆ. ನಾನು ಸೇರಿದಂತೆ SR ಪಾಟೀಲ್, ಮಾಜಿ ವಿಧಾನ ಪರಿಷತ್ ಸೇರಿದಂತ SR ಪಾಟೀಲ್ ಅವರು ಹಾಗೂ ಬೀಳಗಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಬೀಳಗಿ ಬಾಲಕೋಟೆ ಅರಬೈ ಶಿವರಾಮ್ ಅವರು ಮಾಜಿ ಮಂತ್ರಿಗಳು ಬಾಲಶಿವರು ಕೊಡ್ತಾ ಇದ್ದೀರಿ ಅಲ್ಲ, ಬಹಳಷ್ಟು ಅನುಭವ ಮತ್ತು ವಿಚಾರ ಬಹಳ ಚೆನ್ನಾಗಿ ಗೊತ್ತಿದೆ, ವಿವರಗಳು ಕೊಡ್ತಾ ಇದ್ದೀರಿ. ಈಗ ಬಿಲ್ಲಿನ ಸಮಸ್ಯೆ ಅಲ್ಲಿಗೆ ಬರ್ತೀನಿ ಅಧ್ಯಕ್ಷರೇ.
ಇದನ್ನ ಅದೇ ಇದೇ ನೋಡಿ ಕಮಿಟಿ ಇದೆ ಹೇಳ್ತಾ ಇದ್ದೀನಿ, ಯಾರ್ಯಾರು ಇದೀವಿ ಅಂತ ಹೇಳಿ. ಅಲ್ಲಿ ಮಾಜಿ ಮಂತ್ರಿಗಳು ಅರವೇ ಶಿವರಾಮ್, ಕೆ ಷಡಾಕ್ಷರ್, ತುಮಕೂರು ಶಾಸಕರು ಇದ್ದಾರೆ ಅಧ್ಯಕ್ಷರೇ, ತಿಪಟೂರು ಶಾಸಕರು, ಎಂ ಎನ್ ರಾಜೇಂದ್ರ ಕುಮಾರ್ ಇದ್ದಾರೆ, ಎಚ್ ಎಸ್ ರಮಣಾರೆಡ್ಡಿ ಅಧಿಕಾರಿ ಇದ್ದಾರೆ, ನಾಗರಾಜ ಅಧಿಕಾರಿ ಇದ್ದಾರೆ. ಈ ಸಮಿತಿಯ ಮುಂದೆ ಚರ್ಚೆಗೆ ರಿಸರ್ವೇಶನ್ ಬಗ್ಗೆ ಬರಲೇ ಇಲ್ಲ. ರಾಜಣ್ಣವ್ರು ಹೇಳಿದ್ರು ನಿಜ, ಮಹಾಸಭೆ ಚುನಾವಣೆ ವೆಚ್ಚ ಜಾಸ್ತಿ ಆಗ್ತಾ ಇದೆ, ಆನೆ ಖರ್ಚಾಗ್ತಾ ಇದೆ, ಕಡಿಮೆ ಮಾಡಿದಿರಿ, ಅಭಿನಂದಿಸ್ತೀವಿ. ಅದ್ರ ಬಗ್ಗೆ ಸುದೀರ್ಘ ಅನುಭವ ಇದೆ ನಿಮಗೆ. ಇವತ್ತು ಈ ಸಂದರ್ಭದಲ್ಲಿ ಇವತ್ತೇನು ನಾವು ಇವತ್ತೇನು ಅಂದು ಅಧ್ಯಕ್ಷರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಡಾಕ್ಟರ್ ವರ್ಗೀಸ್ ಕುರಿಯನ್ ರವನ್ನ ಕರೆದು ಕೇಳ್ತಾರೆ ಎನ್ ಡಿ ಡಿ ಬಿ ರಾಷ್ಟ್ರೀಯ ಹೈನುಗಾರಿಕೆ ಅಧ್ಯಕ್ಷ ಆಗಬೇಕು ಅಂತ. ಅವ್ರು ಹೇಳ್ತಾರೆ ರಾಜಕೀಯ ಹಸ್ತಕ್ಷೇಪ ಇಲ್ಲದೆ ಇದ್ದರೆ ಮಾತ್ರ ನಾನು ಅಧ್ಯಕ್ಷ ಆಗ್ತೀನಿ ಅಂತ. ಆ ಷರತ್ಗೆ ಒಪ್ಪಿ ಅವ್ರನ್ನ ಅಧ್ಯಕ್ಷ ಮಾಡಿದ್ದಾರೆ. ಇವತ್ತು ರಾಜ್ಯದ ರಾಷ್ಟ್ರದಾದ್ಯಂತ ಹಾಲಿನ ಒಳೆ ಹರಿತಾ ಇದೆ, ಹಾಲು ತುಪ್ಪ ಸಮೃದ್ಧವಾಗಿದ್ದಾರೆ ಅಂದರೆ ಡಾಕ್ಟರ್ ಕುರಿಯನ್ ಅವರು. ಇಂಥ ಒಂದು ಸಂದರ್ಭದಲ್ಲೂ ಕೂಡ ಹಸ್ತಕ್ಷೇಪ ಇಲ್ಲದೆ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರ ಬ್ಯಾಂಕ್ 7,000 ಕೋಟಿ ಡಿಪಾಸಿಟ್ ಇದೆ, ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ 5,000 ಕೋಟಿ ಡಿಪಾಸಿಟ್ ಇದೆ, ಬಾಗಲಕೋಟೆ 3,000 ಕೋಟಿ ಡಿಪಾಸಿಟ್ ಇದೆ ಅಧ್ಯಕ್ಷರೇ. ಈ ರೀತಿ ಠೇವಣಿ ಇರ್ತಕ್ಕಂಥ 5,000 ಕೋಟಿ, 7,000 ಕೋಟಿ, 3,000 ಕೋಟಿ ಇರ್ತಕ್ಕಂಥ ಡಿಪಾಸಿಟ್ ಇರ್ತಕ್ಕಂಥ ಬ್ಯಾಂಕ್ಗಳಲ್ಲಿ 10 ಲಕ್ಷ ಇಟ್ಬಿಟ್ಟು 10 ಲಕ್ಷ ಇಟ್ಬಿಟ್ಟು ನಮಗೆ ಮೂರು ನಾಮಿನಿ ಆಗ್ತೀವಿ ಅಂತಿರಲ್ಲ ಸರ್ಕಾರ ನ್ಯಾಯ ಅಧ್ಯಕ್ಷರೇ. ಅಧ್ಯಕ್ಷರೇ ನಮ್ಮ ರಾಜಣ್ಣವರು ಬಹಳ ಸುದೀರ್ಘ ಅನುಭವ, 40 ವರ್ಷ ಅನುಭವ, ಡಿ ಸಿ ಬ್ಯಾಂಕ್ ಅಧ್ಯಕ್ಷರು ಅವರೇ, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಅವರೇ, ಇವತ್ತಿಗೂ ಇದ್ದಾರೆ. ನಾನು ಹೇಳ್ತೀನಿ ಅವ್ರಲ್ಲಿ ಒಂದು ಬಯಸ್ತೀನಿ, ಸನ್ಮಾನ್ಯ ಸಚಿವರೇ ತಮ್ಮಲ್ಲಿ ಒಂದು ಕೇಳ್ತೀನಿ ಅಪೀಲು, ನಿಮ್ಮ ಬ್ಯಾಂಕಲ್ಲಿ ನೀವು ಡಿ ಸಿ ಇಲಾಖೆ ಅಧಿಕಾರಿನ ಎಂ ಡಿ ಮಾಡಿದ್ದೀರಾ ಇವತ್ತು ಗಂಟ? ಇಲ್ಲ. ಅವರ ಬ್ಯಾಂಕ್ನವ್ರನ್ನೇ ಪ್ರಮೋಷನ್ ಕೊಟ್ಟು ವ್ಯವಸ್ಥಾಪಕ ನಿರ್ದೇಶನ ಮಾಡ್ಕೊಂಡಿದ್ದೀರಿ, ಆಯಿತು. ಇದೇ ಎಸ್ ಟಿ ಸೋಮಶೇಖರ್ ಇಲ್ಲ ಅವರೇ, 10 ಲಕ್ಷ ತಗೊಳ್ಳಿ ಅಂದಾಗ ಬ್ಯಾಂಕ್ ಸೇರ್ ತಗೊಂಡಿದ್ದೀರಾ? ಇವತ್ತು ಗಂಟೆ 10 ಲಕ್ಷ ಸೇರ್ ನೀವು ತಗೊಂಡಿಲ್ಲ. ನೀವೇ ತಗೊಳ್ಳಿಲ್ಲ ಇರುವಾಗ ನೀವೇ ಸಹಕಾರ ಮಂತ್ರಿಗಳು ಎಲ್ಲದಕ್ಕೂ 10 ಲಕ್ಷ ಕೊಟ್ಟು ನಾಮಿನೇಷನ್ ಆಗ್ತಕ್ಕಂಥದ್ದು ನೀವೆಲ್ಲ ಆಗ್ತಾ ಇರೋದು ಗೊತ್ತು ನಮಗೆ, ಯಾರು ಹಾಕಿಸ್ತಾ ಇದ್ದಾರೆ ಅಂತೇಳಿ ಹೇಳ್ತೀನಿ ನಾನು ಅದನ್ನು ಅಧ್ಯಕ್ಷರೇ. ಈ ರೀತಿ ಒಬ್ಬರು ಕಣ್ಣಿಗೆ ಬೆಣ್ಣೆ, ಒಬ್ಬರು ಕಣ್ಣು ಸುಣ್ಣ ಅಧ್ಯಕ್ಷ ಗೊತ್ತಾಗಲಿ ಅಧ್ಯಕ್ಷರೇ. ಸಹಕಾರಿಗಳಿಗೆ ಓಪನ್ ಆಗಿ ಹೇಳಿ, ಸಹಕಾರ ಸಚಿವರು ಆಗ್ತಾರೋ ಬೇರೆ ಯಾರು ಆಗ್ತಾರೋ ಅಂತ. ಅದು ಹೇಗೆ ಮುಚ್ಚಿಡ್ತಾ ಇದೀರಿ? ಮುಚ್ಚಿಡಲ್ಲ, ಯಾರು ಟಾರ್ಗೆಟ್ ಮಾಡ್ತಿದ್ದಾರೆ ಅದನ್ನಾರ ಹೇಳಿ ಹೇಳ್ಬಿಡ್ತೀನಿ ಸೋಮಣ್ಣ. ಏ ಸ್ವಲ್ಪ ನಿಧಾನಕ್ಕೆ ಬರ್ತೀನಿ, ಹೇಳ್ತೀನಿ. ಇಲ್ಲಿ ನಮ್ಮ ಎಚ್ ಕೆ ಪಾಟೀಲ್ ಅವರು ಕಾನೂನು ಮಂತ್ರಿಗಳಿದ್ದಾರೆ, ಕೆ ಎಚ್ ಪಾಟೀಲ್ ಸಹಕಾರಿ ಭೀಷ್ಮ ಗದಗಿನ ಹುಲಿ ಅವ್ರು ಹೊಟ್ಟೆ ಇರ್ತಾರೆ, ಎಚ್ ಕೆ ಪಾಟೀಲ್ ಕಾನೂನು ಸಚಿವರು. ಸ್ವಾಮಿ ನೀವೇನ್ ಮಾಡ್ತೀರಿ ನೋಡಿ, ನಿಮ್ಮಿಂದ ಶಿವಾನಂದ ಪಾಟೀಲ್ ಸ್ವಾಮಿ ಸಹಕಾರ ದಿಗ್ಗಜರು ನೀವು ಇದ್ದೀರಿ, ಹಿಂದ್ಗಡೆ ರಾಜಣ್ಣವರು ನೀವಿದ್ದು ಕ್ಯಾಬಿನೆಟ್ ಅಲ್ಲಿ ನೀವೇ ಇರ್ಬೇಕನೆ ಅಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ನೀವೇ ಇರ್ಬೇಕನೆ ಅಂದ್ಬಿಟ್ಟು ಬಾಯಿ ಮುಚ್ಚಿಬಿಟ್ಟು ಅವ್ರು ಹೇಳಕ್ಕೆ ಸೈನ್ ಹಾಕಿ ಈ ತಿರಿ ಕಾನೂನು ತತ್ತಿರಲ್ಲ ಸ್ವಾಮಿ. ಈಗ ಬಿಲ್ ಚೇಂಜ್ ಮಾಡ್ಬೇಕು ಸ್ವಾಮಿ ಹೇಳಿ ಬಿಡ್ಲಿ ಪಾಪ. ಮುಖ್ಯಮಂತ್ರಿ ಸಹಕಾರ ಕ್ಷೇತ್ರ ಕಂಡ್ರೆ ಆಗಲ್ಲ ಅವ್ರಿಗೆ. ಈಗ ಬಿಲ್ ಆಗಿ ಚೇಂಜಸ್ ಮಾಡ್ಬೇಕು ಅಂತ ಹೇಳ್ಬಿಡಿ. ಈಗ ಆಯ್ತು, ಯಾಕೆ ಬೇರೆಯವರೆಲ್ಲರೂ ಕೂಡ ಮಾತಾಡ್ಬೇಕು ಹೇಳ್ಬಿಡ್ತೀನಿ. ಯಾಕೆ ಅಂದ್ರೆ ಅವ್ರು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಹೋಲಿಕೆ ಮಾಡಿದ್ರಲ್ಲ ಏನ್ ವ್ಯತ್ಯಾಸ ಇದನ್ನ ಹೇಳ್ತೀನಿ ಅಧ್ಯಕ್ಷ. ಸ್ವಲ್ಪ ಟೈಮ್ ಕೊಡಿ ಅಧ್ಯಕ್ಷರೇ, ಸ್ವಲ್ಪ ದೊಡ್ಡ ವಿಚಾರ ಇದು, ಸ್ವಲ್ಪ ಟೈಮ್ ಕೊಡಿ ಸನ್ಮಾನ್ಯ ಅಧ್ಯಕ್ಷರೇ. ಪ್ರಪಂಚದಲ್ಲಿ 180 ವರ್ಷ ಆಗಿದೆ ಚಳವಳಿ ಪ್ರಾರಂಭ ಆಗಿ, ನಮ್ಮ ದೇಶದಲ್ಲಿ 120 ವರ್ಷ ಆಗಿದೆ ಅಧ್ಯಕ್ಷರೇ. ಇವತ್ತು ಜಗತ್ತಿಗೆ ದಾರಿ ದೀಪ ಇದು ಸನ್ಮಾನ್ಯ ಅಧ್ಯಕ್ಷರೇ. ಜಗತ್ತಿನ ಸಹಕಾರ ವ್ಯವಸ್ಥಿತ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಅಂತಾರಾಷ್ಟ್ರೀಯ ಸಹಕಾರ ಮೈತ್ರಿ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲೈನ್ಸ್ ICA ಎಂಬ ಸಂಸ್ಥೆಯನ್ನು 1895 ಸ್ಥಾಪಿಸಲಾಗಿದೆ. ಈ ಸಂಸ್ಥೆಯು ನೀಡಿರುವ ಸಹಕಾರದ ವಿವರಣೆಯಲ್ಲಿ ಸಹಕಾರ ಸಂಘವು ಸ್ವಾಯತ್ತ ಸಂಸ್ಥೆ ಎಂಬುದಾಗಿ ಹೇಳಿರುತ್ತದೆ. ICA ಸಂಸ್ಥೆಯು ಅಂಗೀಕರಿಸುವ 7 ಸಹಕಾರ ತತ್ವಗಳ ಪೈಕಿ ಪ್ರಜಾಪ್ರಭುತ್ವ, ಹತೋಟಿ ಮತ್ತು ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯ ಕಾರ್ಯಾಚರಣೆ, ಈ 2 ತತ್ವಗಳು ಸೇರಿದ್ದಾವೆ ಅಧ್ಯಕ್ಷರೇ. ಈ ತತ್ವಗಳು ಸಹಕಾರದ ಗುಣಲಕ್ಷಣಗಳಾಗಿದ್ದು ಸಂಘಗಳು ಅನುಸರಿಸಬೇಕಾದ ಮಾರ್ಗಸೂಚಿಗಳು ನೀತಿ ಸಂಹಿತೆಗಳಾಗಿರುತ್ತವೆ. ಅಂತಾರಾಷ್ಟ್ರೀಯ ಸಹಕಾರ ಮೈತ್ರಿಯು ICA ಕೊಟ್ಟಿರುವ ಸಹಕಾರ ಸಂಘದ ವ್ಯಾಖ್ಯೆಯೂ ಕೂಡ ಈ ರೀತಿ ಇದೆ. ಸಹಕಾರ ಸಂಘ ಸಂಸ್ಥೆ ಎಂದರೆ ಒಂದು ಜಂಟಿ ಸ್ವಾಮ್ಯದ ಒಂದು ಪ್ರಜಾಪ್ರಭುತ್ವ ನಿಯಂತ್ರಿತ ಉದ್ಯಮದ ಮೂಲಕ ಅವರ ಸಾಮಾನ್ಯ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಅಗತ್ಯಗಳನ್ನು
ಆಕಾಂಕ್ಷೆಗಳನ್ನು ಪೂರೈಸಲು ಸ್ವಯಂ ಪ್ರೇರಣೆಯಿಂದ ಒಗ್ಗೂಡುವ ವ್ಯಕ್ತಿಗಳ ಸ್ವಾಯತ್ತ ಸಂಸ್ಥೆಯಾಗಿದೆ. ಬದಲಾವಣೆ ಬೆಳಗ್ಗೆ ಎದ್ರೆ ಓದ್ತಾನೇ ಇರ್ತೀಯ, ಎಲ್ಲಾರು ತಿಳ್ಕೊಂಡಿದ್ದಾರೆ. ಈ ಬಿಲ್ಲಿನ ಬಗ್ಗೆ ಹೇಳು, ಬರ್ಲಿಲ್ಲ ಇನ್ನು ಕೂಡ ಈಗ ಬಿಲ್ಲಿನ ಬಗ್ಗೆ ನೀನೇ ಪ್ರಿಂಟ್ ಮಾಡಿ ಸಹಕಾರ ಸಂಸ್ಥೆಗಳು ಎಷ್ಟು ಬಲಿಷ್ಠ ಆಗಿತ್ತು, ಈಗೇನ್ ವೀಕ್ ಮಾಡ್ತಿದ್ದಾರೆ ಅಂತಕ್ಕಂತದನ್ನ ಡೀಟೇಲ್ಸ್ ಆಗಿ ಹೇಳ್ತಾರೆ. ಹೆಂಗಿತ್ತು ಬಲಿಷ್ಠ ಕಾನೂನೇ ಬೇಕಾಗಿರ್ಲಿಲ್ಲ, ಕಾನೂನೇ ಬೇಕಾಗಿರ್ಲಿಲ್ಲ. ನೀನು ಸರಿ, ಸರ್ಕಾರದ ಆಂದೋಲನ ಅಲ್ಲ, ಜನಾಂದೋಲನ ಹೆಂಗಿದೆ ಅಂತ ಜಿಡಿ ಅವರು ಹೇಳ್ತಿದ್ದಾರೆ. ಆಯ್ತಪ್ಪ ಮಾತಾಡಿ, ಮುಗಿಸ್ಲಿ. ಶರಕ್ಷ ಅವರು ಬೇಡ ಮಾತಾಡ್ಲಿ ಒಂದ್ ನಿಮಿಷ. ಈಗ ನಾವು ಈಗ ಬಿಲ್ ತಂದಿರತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಸುಧಾರಣೆ ತರಲಿಕ್ಕೆ. ಇವರು ಸದಸ್ಯರು ಇದಾರೆ ನಮ್ಮ ಇದ್ರಲ್ಲಿ, ಇವರು ಸದಸ್ಯರು ಇದಾರೆ. ಕೆಲವನ್ನೆಲ್ಲ ಒಳ್ಳೇದನ್ನ ನಾವು ಒಪ್ಕೊಂಡಿದ್ದೀವಿ. ಈಗ ಅವ್ರು ಹೇಳ್ತಕ್ಕಂಥದ್ದು ಏನಿದೆ ಇದರಲ್ಲಿ ತಪ್ಪು ಅಂತಕ್ಕಂಥದ್ದು ಹೇಳಿದ್ರೆ ಅದನ್ನ ಚಿಂತೆ ಮಾಡಬಹುದು. ಇಷ್ಟ ಇಲ್ಲ ಕೆಲವೆಲ್ಲ ನೀವೇ ಒಪ್ಕೊಂಡಿದ್ದೀರಿ ಸರಿ ಇದೆ ಇದೆಲ್ಲ ಇದೆ ಸರಿ ಇದೆ ಅಂತ. ಆಯ್ತು, ಅದನ್ನ ಒಪ್ಕೊಂಡು ಮಾತಾಡ್ಬೇಕಲ್ಲ, ಇಂಥದನ್ನ ಬದಲಾವಣೆ ಮಾಡಿ. ನೀವ್ ಹೇಳಿದ್ರೆ ಸಹಕಾರ ಕ್ಷೇತ್ರದಲ್ಲಿ ಸುಧಾರಣೆ ತರಬೇಕು. ಅಧ್ಯಕ್ಷ ಕಾನ್ಕಾರ್ಡ್ ಬ್ಯಾಂಕ್ ಅಧ್ಯಕ್ಷ, ಸನ್ಮಾನ್ಯ ಅಧ್ಯಕ್ಷ, ಈಗ ಎಷ್ಟು ಆಗ್ಬೇಕು ಅಂದ್ರೆ ಹೇಳಿ ವಿರೋಧ ಮಾಡ್ತಿಲ್ಲ ರೀ ನೀವು ಇದ್ರಲ್ಲಿ. ಕಮಿಟಿಲಿ ಅವರು ಹೇಳ್ಬೋದಾಗಿತ್ತು, ಅವರೇ ಮಾಡ್ಬೇಕಾದ್ರೆ ಸಚಿವರು ಮಾಡ್ಬೇಕು. ಗೌಡ್ರೆ ಯಾಕೆ ಮಾತಾಡ್ತೀರಿ ನೀವು? ಯಾಕೆ ಮಾತಾಡ್ತೀರಿ ಷಡಕ್ಷ? ಕೂತ್ಕೊಳ್ಳಿ ಮೇ, ಎಷ್ಟು ಮಂದಿ ಕೂತ್ಕೊಂಡು ಈಗ ಜೊತೆ ಬೇರೆ ಮಾತಾಡ್ಲಿಕ್ಕಿದೆ. ಆಯ್ತಣ್ಣ, ಹೇಳ್ತೀನಿ ಬಿಡೋಣ. ಆಯ್ತು, ಬೇರೆಲ್ಲ ಕೂಡ ಶರಕ್ಷ ಈಗ ಬೇರೆಲ್ಲ ಮಾತಾಡ್ಲಿಕ್ಕಿದೆ. ನೀವು ಪಾಯಿಂಟ್ ಬಿಲ್ ಚೇಂಜ್ ಮಾಡಬೇಕು, ಮತ್ತೆ ಡೈರೆಕ್ಟ್ ಪಾಸ್ ಮಾಡಬೇಕು. ಮುಗಿಸ್ತೀನಿ ಅಧ್ಯಕ್ಷರ, ಮುಗಿಸ್ತೀನಿ, ಕನ್ಕ್ಲೂಡ್ ಮಾಡ್ತೀನಿ. ಆಯ್ತು, ಕೇಳ್ತಾರ ಬರ್ಲಿ ಅಧ್ಯಕ್ಷರೇ. ಸಹಕಾರ ಸಂಘಗಳಿಗೂ ಪಂಚಾಯತ್ಗೂ ಏನ್ ವ್ಯತ್ಯಾಸ ಹೇಳ್ತೀನಿ. ಷೇರು ಬಂಡವಾಳವನ್ನು ನೀಡಿ ಸದಸ್ಯತ್ವ ಪಡಿತಕ್ಕದ್ದು, ಅಂತ ಸದಸ್ಯರು ಮಾತ್ರ ಆಡಳಿತ ಮಂಡಳಿಯನ್ನು ಚುನಾಯಿಸುತ್ತಾರೆ. ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲಾ ಜನರು ಯಾವುದೇ ಬಂಡವಾಳ ನೀಡದೆ ಪ್ರಯೋಜನ ಪಡೆಯಲು ಅರ್ಹರಾಗಿರುತ್ತಾರೆ. ಸಹಕಾರ ಸಂಘಗಳ ನೌಕರರು ಸರ್ಕಾರದ ನೌಕರರಲ್ಲ, ಪಂಚಾಯಿತಿಯ ನೌಕರರು ಸರ್ಕಾರದ ನೌಕರರು ಎಂದು ಪರಿಗಣಿಸುತ್ತಾರೆ. ಸಹಕಾರ ಸಂಘದ ವ್ಯಾಪ್ತಿಯು ಹಳ್ಳಿಯಿಂದ ದೆಲ್ಲಿಯವರೆಗೆ ಇರಬಹುದು, ಪಂಚಾಯಿತಿ ವ್ಯಾಪ್ತಿಯು ಸೀಮಿತವಾಗಿರುತ್ತದೆ. ಸಹಕಾರ ಸಂಘವು ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಅದರ ವೆಚ್ಚವನ್ನು ತಾನೇ ಭರಿಸುತ್ತದೆ. ಪಂಚಾಯಿತಿಯ ತೆರಿಗೆಗಳನ್ನು ಸಂಗ್ರಹಿಸುವ ಅಧಿಕಾರವನ್ನು ಹೊಂದಿರುತ್ತದೆ. ಸರ್ಕಾರವು ಅನುದಾನವನ್ನು ಒದಗಿಸುತ್ತದೆ. ಸಹಕಾರ ಸಂಘವು ಆರ್ಥಿಕ ಸಂಸ್ಥೆಯಾಗಿ ತನ್ನದೇ ಬಂಡವಾಳದ ಮೂಲಕ ಕಾರ್ಯಚಟುವಟಿಕೆಗಳನ್ನು ಜರುಗಿಸುತ್ತದೆ. ಪಂಚಾಯಿತಿಯು ಸರ್ಕಾರದ ನಿರ್ದೇಶನದಂತೆ ಕೆಲಸ ನಿರ್ವಹಿಸುತ್ತದೆ. ಯಾವುದೇ ಸಹಕಾರ ಸಂಘ ಕಾಯ್ದೆಯಡಿ ಅದೇ ಅಧ್ಯಕ್ಷರೇ ಯಾವ್ದನ್ ಬದಲಾವಣೆ ಮಾಡಬೇಕು ಅವರು ಈ ರಿಸರ್ವೇಶನ್ ಏನ್ ತರ್ತಾರೆ? ಬನ್ನಿ ಪಾಯಿಂಟ್ಗೆ ಬನ್ನಿ, ಅದನ್ನ ಹೇಳಿದ್ದು ಎಲ್ಲ
ಹೆಚ್ಚು ವಿವಿಧ ರೀತಿಯ ಸಹಕಾರ ಸಂಘಗಳು ಇರೋದ್ರಿಂದ ಓಕೆ ಎಸ್ ಸಿ ಎಸ್ ಟಿ ಅವ್ರಿಗೂ ಸಹಕಾರ ಸಂಘ ಇರೋದ್ರಿಂದ ಓಕೆ ಇದರಲ್ಲಿ ಈಗ ತಂದಿರ್ತಕ್ಕಂತ ಹಾಲಿ ರಿಸರ್ವೇಶನ್ ಇರೋದ್ರಿಂದ ಎಸ್ ಸಿ ಎಸ್ ಟಿ ಮಹಿಳಾ ಹಾಲಿ ಇದಾವೆ ಓಕೆ ಸಾಕ ಫ್ಯಾಕ್ಸ್ ಗಳಿಗೆ ಅಮಿತ್ ಶಾ ಅವರು ಫ್ಯಾಕ್ಸ್ ಗಳಿಗೆ ಕಂಪ್ಯೂಟರೈಸ್ ಮಾಡ್ತಾ ಇದಾರೆ ಅಭಿವೃದ್ಧಿ ಪಡಿಸಕ್ಕೆ ನೀವು ದಯಮಾಡಿ ಇವತ್ತೇನು ರಿಸರ್ವೇಶನ್ ತಂದಿದ್ದೀರಿ ಇದನ್ನ ದಯವಾಡಿ ಮಾಡಕ್ ಕೂಡುದು ತಡಿಬೇಕು ಉಳಿದವನ್ ಮಾಡಬೇಕು ನಿಲ್ಸ್ಬೇಕು ಅಂತ ಹೇಳಿ ಅವ್ರ ಕೈ ಮುಗಿದು ಪ್ರಾರ್ಥನೆ ಮಾಡಿ ರಾಜ್ಯ ಸಹಕಾರಿಗಳ ಪರವಾಗಿ ರಾಜೀನಾಮೆ ದೊಡ್ಡ ಸಹಕಾರಿ ಇದನ್ನ ನಿಲ್ಸ್ಬೇಕು ನೀವು ಸಹಕಾರಿ 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 ದಯವಿಟ್ಟು ನಿಲ್ಸ್ಬೇಕು ನೀವು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.